ಮತ್ತು ವಿದ್ಯಾಮೂರ್ತಿಯೇ ಆಗಿರತಕ್ಕಂತ ಶಿವಕುಮಾರ ಸ್ವಾಮಿಗಳವರ ದಿವ್ಯ ಎಡದಾವರಿಗಳಿಗೂ ಪಡಮಟ್ಟು ಉತ್ತ ಹರಿದ್ವಾರ से आए हुए आचार्य महामंडलेश्वर महात्मा द्वय उनके श्री चरणों में मेरा दंडवत प्रणाम करके और श्री विद्यारण्य पीठद जो विद्यारण्य पीठद स्वामी श्री चरणकू नमस्कार अल्लदे परिपूर्ण आनंद एर्पेड़ ಆಂಧ್ರದಿಂದ ಬಂದಂತ ಆ ಸ್ವಾಮಿಗಳವರ ಸ್ವಾಮಿಗಳವರಕು ನಮಸ್ಕಾರಂ ಜೈಸ್ತಾ ಅಲ್ಲದೆ ಇಲ್ಲಿ ಸಾಕಷ್ಟು ಜನ ಅವರ ಹೆಸರು ಹೇಳ್ಕೊತ ಕೂತ್ರೆ ಇದರಾಗ ಸಮಯ ಹೋಗ್ತೈತಿ ಅಂತ ತಿಳ್ಕೊಂಡು ಎಷ್ಟು ಮಹಾತ್ಮರಿದ್ದಾರೆ ಅವರ ಎಲ್ಲರ ಶ್ರೀಪಾದಗಳಿಗೆ ನನ್ನ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿ ಶಿವಸ್ವರೂಪ ಇಲ್ಲಿ ಮುಂದೆ ಕುಂತಂತ ನಿಮಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಹೇಳಿ ಆತ್ಮೀರೇ ಇವತ್ತಿನ ವಿಷಯ ತೇಷಾಂ ಅಹಂ ಸಮುದ್ಧರ್ತ ಮುಕ್ತಿ ಸಂತ ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಂತೇನ ವಿಷಯ ಇಟ್ಟಾರೆ ಅಂದ್ರೆ ಮತ್ತೆ ಇಟ್ಟ ಬರ್ತೈತೆ ಮತ್ತೆ ಬೇಡ ಅಂದ್ರೆ ಅದು ಲಕ್ಕದಿಂದ ತೇಷಾಮಹಂ ಸಮುದ್ರಂತ ಮೃತ್ಯು ಸಂಸಾರ ಸಾಗರ ಭವಾಮಿನ ಚಿರಾತ್ ಪಾರ್ಥ್ ಮಯ್ಯಾವೇಶಿತ ಚೇತಸಾಂ ಅಂಥೇಳಿ ಈ ಒಂದು ಶ್ಲೋಕ ಇದು ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗದ 7ನೇ ಶ್ಲೋಕ ಇದು ಇದು ಬಹುತೇಕ ಇಟ್ಟಂತವರು ಯಾರು ಅಂದರೆ ಬಹುತೇಕ ವಿದ್ಯಾನಂದರೇ ಇಟ್ಟಿರಬೇಕಂತ ನನಗೆ ಅನಿಸುತ್ತದೆ ಯಾಕಂದ್ರೆ ಇದು ಇನ್ನೊಬ್ಬರನ್ನು ಪರೀಕ್ಷೆ ಮಾಡುವ ಸಮಯ ಇದೆ ಆದ್ದರಿಂದ ಅವರು ಇದು ಒಂದು ಶ್ಲೋಕವನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದ್ದಾರೆ ಆದರೆ ವಿಚಾರ ಮಾಡಿ ನೋಡಿದರೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ತೇಷಾಂ ಅಂದ್ರೆ ಅವರನ್ನು ಅಂದ್ರೆ ಯಾರನ್ನು ಉದ್ಧಾರ ಮಾಡ್ತಿ ಮೃತ್ಯು ಸಂಸಾರ ಸಾಗರದಿಂದ ಅಂತ ಕೇಳಿದರೆ ಅದರ ಮೂಲ ಇದು ಪ್ರಯೋಜನ ಇಲ್ಲಿಯೇ ಇದೆ ಏಳನೇ ಶ್ಲೋಕದಲ್ಲಿ ಅದಕ್ಕೆ ಕಾರಣ ಯಾರನ್ನು ಉದ್ಧಾರ ಮಾಡೋದೈತೆ ಅವರು ಆರನೇ ಶ್ಲೋಕದಲ್ಲಿ ಇದ್ದಾರೆ ಆದ್ದರಿಂದ ಇಲ್ಲಿ ಕೇವಲ ಒಂದೇ 7ನೇ ಶ್ಲೋಕವನ್ನು ಅಷ್ಟೇ ನಾವು ವಿಷಯಕ್ಕೆ ಇಟ್ಕೊಂಡ್ರೆ ಈ ಶ್ಲೋಕದ ತಾತ್ಪರ್ಯ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಏನು ಮಾಡಬೇಕು ಏನು ಮಾಡಬೇಕಂದ್ರೆ 6ನೇ ಶ್ಲೋಕವನ್ನು ನಾವು ಗ್ರಹಣ ಮಾಡಬೇಕು ಇಲ್ಲಿ 6ನೇ ಶ್ಲೋಕ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರ ಅನನ್ಯಾನ ಇವ ಯೋಗೋ ಯೋಗೇನ ಮಾಂ ಉಪಾಸತೆ ಅಂತ ಹೇಳಕ್ಕೆ ಅನನ್ಯೇನ ಇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ಅಂತೇಳಿ ಇದು 6ನೇ ಶ್ಲೋಕ ಇದೆ ಅದರ ನಂತರ ಇವತ್ತಿನ ವಿಷಯ ಇವರು ಹೇಳಿದ್ದು ತೇಷಾಮಹಂ ಸಮುದ್ರತ ಮೃತ್ಯು ಸಂಸಾರ ಸಾಗರ ಭವಾಮಿನ ಚರಾತ್ಪ ಮೈ ಆವೇಶಿತ ಚೇತಸಾಂ ಇದು 7ನೇ ಶ್ಲೋಕವಿದೆ ಇವು ಎರಡು ಶ್ಲೋಕಗಳನ್ನು ತಗೊಂಡು ಹೇಳಿದರೆ ಅದರ ತಾತ್ಪರ್ಯ ಹೊರಡುತ್ತದೆ ಎಲ್ಲಂದ್ರೆ ಮ್ಯಾಲಿಂದ 6ನೇದು ತಗೊಂಡ್ರೂ ಆಗುವುದಿಲ್ಲ 6ನೇ ಅಂದ್ರೆ 6ನೇ ಶ್ಲೋಕದಲ್ಲಿ ಪ್ರಯೋಜನ ಇಲ್ಲ ಅಲ್ಲಿ ಆದರೆ ಅಲ್ಲಿ ಅಧಿಕಾರಿಗಳಿದ್ದಾರೆ ಆದರೆ ಇಲ್ಲಿ ಮೃತ್ಯು ಸಂಸಾರ ಸಾಗರ ಅಲ್ಲಿ ಉದ್ಧಾರ ಮಾಡೋದು 7ನೇ ಶ್ಲೋಕದಲ್ಲಿದೆ ಆದ್ದರಿಂದ ನಾ ಹೇಳೋದಿಷ್ಟೇ 6ನೇ 7ನೇ ಎರಡು ಶ್ಲೋಕ ಇವು ಕೂಡಿಸೇ ಇವತ್ತಿನ ವಿಷಯ ಅಂತ ತಿಳ್ಕೋಬೇಕೆಂದು ಮುಂದಿನವರು ಕೂಡ ಅಂತ ನಾ ಏನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ ಅಂತಿದ್ದೆ
ಅಂದರೇನು? ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ. ಏ ತೂ ಅಂದ್ರೇನು? ಆ ಶ್ಲೋಕದಲ್ಲಿ ಎಲ್ಲಿದು? ಆರನೇ ಶ್ಲೋಕ. ಇದನ್ನು ಅವ್ರು ಎಂಟು ವಿಷಯದಕ್ಕಿಂತ ಮನ ಹಿಂದಕ್ಕೆ ಹೋಗಿನ್ನ. ಹಿಂದಕ್ಕೆ ಯಾಕೆ ಹೋಗ್ಬೇಕಂದ್ರೆ ಅದು ಹಿಂದಕ್ಕೆ ಹೋಗಲಾರ್ದೆ ಇಲ್ಲಿ ಕೆಲಸ ಆಗೋದಿಲ್ಲ. ಹಾ, ಇವ್ರು ಏನು ಹಿಂದಕ್ಕೆ ಹೋಗ್ತಾರೋ ಇಲ್ಲ ನೋಡ್ಬೇಕಂತ ವಿದ್ಯಾರಣ್ಯರೇ ಮಾಡಿರ್ಬೇಕು ಹಿಂಗೆ ಇವರು ಈ ಮಠದ ಅಧಿಕಾರಿಗಳು. ಹಂಗೆ ಅನಿಸ್ತಾ ಇದೆ ಅಂತ. ಯಾಕಂದ್ರೆ ಇನ್ನೊಂದು ನೋಡಿದರೆ ಜಗತ್ತಿನಲ್ಲಿ ಎಷ್ಟು ಭಗವದ್ಗೀತಾ ಅದಾವ ಎಲ್ಲದರಲ್ಲಿ ನೋಡಿದರು. ಆರನೇ ಶ್ಲೋಕ್ ಏಳನೇ ಶ್ಲೋಕ್ ಎರಡು ಜಾಯಿಂಟ್ ಅದಾವ, ಕೂಡೇ ಅದಾವ, ಭಿನ್ನ ಇಲ್ಲ. ಭಿನ್ನಪಡಿಸಿದರೆ ತಾತ್ಪರ್ಯ ಹೊರಡೋದಿಲ್ಲ. ಆದ್ದರಿಂದ ಎರಡನ್ನು ಕೂಡಿಸಿ ನಾವು ತಾತ್ಪರ್ಯ ಹೇಳಬೇಕಾಗ್ತದೆ. ಅವರು ಉತ್ತರ ಏನೈತೆಲ್ಲ ಅಲ್ಲಿ ಏಳನೇ ಶ್ಲೋಕ ಇಟ್ಟಾರ, ದೇಶಾಮ ಅಹಂ ಸಮುದ್ರತ ಮೃತ್ಯು ಸಂಸಾರ ಸಾಗರ ಅಂತ ಇದನ್ನು ಹೇಳ್ಯಾರ. ಹಾ, ಆದ್ರೆ ಈ ಪ್ರಯೋಜನ ಆಗ್ಬೇಕಾದ್ರೆ ಅದಕ್ಕೆ ಕಾರಣಗಳು ಹಿಂದೆ ಅದಾವ ಅಂದ್ರೆ ಆರನೇ ಶ್ಲೋಕದಲ್ಲಿ ಅದಾವ. ಯಾವ ಯಾವ ಅಂದ್ರೆ ಏತು ಸರ್ವಾಣಿ ಅಂದ್ರೆ ಹೇಳಿಲ್ಲ ಏ ತೂ ತೂ ಯಾಕತ್ತಲ್ಲಿ ತೂದ ಕೆಲಸ ಏನಂದ್ರೆ ಅರ್ಜುನನಿಗೆ ಶಂಕ ಬಂದದ. ಏನ ಶಂಕ ಬಂದದ? ಈ ಪರಮಾತ್ಮ ನಿರ್ಗುಣ ಏನ್ ಸಗುಣ ಅಂತ ಹೇಳಿಕೆ. ಇದ್ರೊಳಗ ಅರ್ಜುನ ಸಂಶಯ ನಿವೃತ್ತಿಗಾಗಿ ತೂ ಶಬ್ದ ಬಂದಿದೆ. ಅಂದ್ರೆ ಏನು? ಯಾರು? ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ. ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಅಂದ್ರೇನು? ಸರ್ವ ಕರ್ಮಗಳನ್ನ ಎಲ್ಲ ನನ್ನಲ್ಲೇ ಸಮರ್ಪಣ ಮಾಡಿ. ಸರ್ವ ಕರ್ಮಾಣಿ ಅಂದ್ರೇನು ಅಂದ್ರ ಅದನ್ನ ಒಂಬತ್ತನೆಯ ಅಧ್ಯಾಯದ ಇದೇ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಯತ್ ಕರೋಷಿ ಯದಸ್ನಾಸಿ ಯತ್ ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ಕುರುಷ್ವ ಮದರ್ಪಣಂ ಅಂತ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏತು ಸರ್ವಾಣಿ ಕರ್ಮಾಣಿ ಅಂದ್ರೇನು? ಎಲ್ಲ ಕರ್ಮಗಳು. ಎಲ್ಲ ಕರ್ಮ ಅಂದ್ರೆ ಏನಪ್ಪ? ಅವ್ರಿಗೆ ಉದಾಹರಣೆ ಕೊಟ್ಟಾರೆ. ಯತ್ ಕರೋಷಿ ಏನನ್ನು ಮಾಡುತ್ತೀಯೋ, ಯದಸ್ನಾಸಿ ಏನನ್ನು ನೀ ತಿನ್ನುತ್ತೀಯೋ ಭುಂಜಿಸುತ್ತೀಯೋ. ಯತ್ ಕರೋಷಿ ಯದಸ್ನಾಸಿ ಯತ್ ಜುಹೋಷಿ ಯಾವುದನ್ನು ಯಾಗ ಮಾಡುತ್ತೀಯೋ. ದದಾಸಿ ಯತ್ ಅಂದ್ರೆ ಯಾವುದನ್ನು ನೀ ದಾನ ಮಾಡುತ್ತೀಯೋ. ಯತ್ ತಪಸ್ಸಿ ಯಾವುದನ್ನು ನೀ ತಪಸ್ಸು ಮಾಡ್ತೀಯೋ, ನಿನ್ನ ಜೀವನದಲ್ಲಿ ಏನೇನು ಮಾಡ್ತೀಯೋ ಎಲ್ಲವನ್ನು ನನ್ನಲ್ಲಿ ಸಮರ್ಪಣೆ ಮಾಡು. ಅಂಥವರನ್ನ ಮೃತ್ಯು ಸಂಸ್ಥೆ